नमस्कार वीक्षकरे, यस न्यूज कर्नाटक एक्सप्रेस ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸೀಫ್. ಜಿಲ್ಲಾ ಬಿಜಾಪುರ ಜಿಲ್ಲೆಯ ಅಲ್ಪಸಂಖ್ಯಾತ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಧ್ಯಕ್ಷನಾದ ನಾನು ಮೊಹಮ್ಮದ್ ಇಸಾಕ್ ಪಠಾನ್ ಕನ್ನೂರು ಗ್ರಾಮ ಪಂಚಾಯತ್ ಸದಸ್ಯರು ಈ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಈಗ ತಾನೇ ಆರಿಸಿ ಬಂದಂಥ ಕಾಂಗ್ರೆಸ್ ಪಕ್ಷದ ಈ 136 ಶಾಸಕರ ಆಯ್ಕೆಯಲ್ಲಿ ಮುಸ್ಲಿಂ ಬಾಂಧವರ ಮುಸ್ಲಿಂ ಮತಗಳ ಪಾತ್ರ ಮಹತ್ವದ್ದಾಗಿದೆ. ಮಹನೀಯರೇ, ಈ 136 ಶಾಸಕರನ್ನು ಆರಿಸಲು ಈ ನಮ್ಮ ಜನಾಂಗದ ಮುಸ್ಲಿಂ ಬಾಂಧವರು ಪ್ರತಿಶತ 90% ಮತಗಳನ್ನು ನೀಡಿ ಈ 136 ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಆರಿಸಿದ್ದಾರೆ. ಇದರಲ್ಲಿ ನಮ್ಮ ಸಮಾಜದ ಎಲ್ಲ ಮತದಾರರ ಪ್ರಮುಖ ಪಾತ್ರ ಇದೆ. ಆದ ಕಾರಣ ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹಿರಿಯರಲ್ಲಿ ಹಾಗೂ ರಾಜ್ಯದ ಕಾಂಗ್ರೆಸ್ ಪಕ್ಷದ ಹಿರಿಯರಲ್ಲಿ ನನ್ನ ವಿನಂತಿ ಏನೆಂದರೆ, ಈ ರಾಜ್ಯದ ಈ ಮೂವರು ಏನೋ ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕಂತ ಈ ಟಿವಿ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ತಿಳಿದುಕೊಂಡಿದ್ದೇವೆ. ಮಾಡುವವರಿದ್ದಾರೆ, ಅದರಲ್ಲಿ ಈ ನಮ್ಮ ಸಮಾಜ ಬಹಳ ಹಿಂದುಳಿದಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಂಥ ಸಮಾಜ ಮುಸ್ಲಿಂ ಸಮಾಜ. ಈ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಹಾಗೂ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಂಥ ಈ ನಮ್ಮ ಸಮಾಜಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯರು ಕೊಟ್ಟು ಈ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸಿ ಕೊಡಬೇಕಂತ ನಾನು ತಮ್ಮ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಮಾನ್ಯರೇ, ನಮ್ಮ ಬಿಜಾಪುರ ನಗರದಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 8 ಶಾಸಕರು ಇದ್ದಾರೆ. ಅದರಲ್ಲಿ 6 ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಅದರಲ್ಲಿ ಮುಸ್ಲಿಮರ ಪಾತ್ರ ಮಹತ್ವದ್ದಾಗಿದೆ. ನಮ್ಮ ಜನಾಂಗ ಈ ಸಲ ಎಲ್ಲ ಜನ ಒಗ್ಗಟ್ಟು ಒಂದುಗೂಡಿ ಮತಗಳ ಧ್ರುವೀಕರಣ ಆಗದ ಹಾಗೆ ನಮ್ಮ ಸಮಾಜದ ಹಿರಿಯರು ಹಾಗೂ ಎಲ್ಲರ ಮಾರ್ಗದರ್ಶನದಂತೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದೇವೆ. ಆ ಬೆಂಬಲದಿಂದ ಆ ನಮ್ಮ ಹಕ್ಕು ಕಾಂಗ್ರೆಸ್ ಪಕ್ಷದ ಹಿರಿಯರಲ್ಲಿದೆ. ನಾವು ಆ ಕಾಂಗ್ರೆಸ್ ಪಕ್ಷದ ಹಿರಿಯರಲ್ಲಿ, ರಾಜ್ಯಾಧ್ಯಕ್ಷರಲ್ಲಿ ಹಾಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರಲ್ಲಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ನಾನು ವಿನಂತಿಸುತ್ತೇನೆ. ಅವರು ಈ ನಮ್ಮ ಸಮಾಜಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಯಾರಿಗಾದರೂ ಕೊಡಲಿ. ನಮ್ಮ 9 ಜನ ಶಾಸಕರಲ್ಲಿ ಯಾರಿಗಾದರೂ ಅವರು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಈ ಸಮಾಜಕ್ಕೆ ಗೌರವಿಸಬೇಕು ಅಂತ ಅವರಲ್ಲಿ ಪದೇ ಪದೇ ಕೇಳಿಕೊಳ್ಳುತ್ತೇನೆ. ಮಾನ್ಯರೇ, ಈ ನಮ್ಮ ಬಿಜಾಪುರ ನಗರದಲ್ಲಿ ಈ 8 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದು, ಅಲ್ಪಸಂಖ್ಯಾತರ ಅಭ್ಯರ್ಥಿ ಇದ್ದರು. ಅದರಲ್ಲಿ ಅವರು ಸುಮಾರು ಮತಗಳನ್ನು ತೆಗೆದುಕೊಂಡರು, ಅವರು ಆರಿಸಿ ಬರಲಿಲ್ಲ, ಪರಾಭವಗೊಂಡರು. ಅದಕ್ಕಾಗಿ ನಮ್ಮ ಒಬ್ಬ ಪ್ರತಿನಿಧಿಯಾಗಿ, ಮುಸ್ಲಿಮರ ಪ್ರತಿನಿಧಿಯಾಗಿ ಯಾರೂ ಇಲ್ಲ. ಈ ನಮ್ಮ ಭಾಗವನ್ನು ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿಧಿಸುವಂಥವರು ಮುಸ್ಲಿಮರ ಪ್ರತಿನಿಧಿಯಾಗಿ ಯಾರೂ ಇಲ್ಲ. ಆದ ಕಾರಣ ನಾನು ಅಬ್ದುಲ್ ಹಮೀದ್ ಮುಷರೀಫ್ ಅವರಿಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಕೊಡಬೇಕು, ಕೊಟ್ಟು ಅವರಿಗೆ ನಮ್ಮ ಪ್ರತಿನಿಧಿಯಾಗಿ ಗುರುತಿಸಬೇಕು ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಈ ಸಮಯದಲ್ಲಿ ಹೇಳಬಯಸುತ್ತೇನೆ. ಮಾನ್ಯರೇ, ಮುಂಬರುವ ಈ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತಿ, ಪ್ರತಿಯೊಂದು ಜಿಲ್ಲಾ ಪಂಚಾಯತಿಯಲ್ಲಿ 7 ಮತಕ್ಷೇತ್ರಗಳಲ್ಲಿ, ನಗರ ಹೊರತುಪಡಿಸಿ 7 ಮತಕ್ಷೇತ್ರಗಳಲ್ಲಿ ಎಲ್ಲ 7 ಶಾಸಕರು, ಪ್ರತಿ ಶಾಸಕರೂ 2 ಅಲ್ಪಸಂಖ್ಯಾತರ ಸದಸ್ಯರಿಗೆ, ಅಲ್ಪಸಂಖ್ಯಾತರಿಗೆ ಜಿಲ್ಲಾ ಪಂಚಾಯತಿಯಲ್ಲಿ ಸ್ಥಾನ, ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿ ಅವರಿಗೆ ಟಿಕೆಟ್ ಕೊಡಬೇಕು ಹಾಗೂ ಆರಿಸಲು ಪ್ರಯತ್ನ ಮಾಡಬೇಕು. ಹಾಗೂ ಮಾನ್ಯರೇ, ಪ್ರತಿ ತಾಲೂಕಿನಲ್ಲಿ ಪ್ರತಿ ಶಾಸಕರೂ ಅವರು 5 ಜಿಲ್ಲಾ ಪಂಚಾಯತಿ, ಕನಿಷ್ಠ 5 ಜಿಲ್ಲಾ ತಾಲೂಕಾ ಪಂಚಾಯತ್ ಸದಸ್ಯರನ್ನು
ಟಿಕೆಟ್ ಕೊಟ್ಟು ಅವರಿಗೂ ಕೂಡ ಆರಿಸ್ತರಲು ಪ್ರಯತ್ನ ಮಾಡಬೇಕು ನಾವೆಲ್ಲ ಮುಸ್ಲಿಂ ಬಾಂಧವರು ಮುಂಬರುವ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ನಾವು ಕಾಂಗ್ರೆಸ್ ಇದ್ದ ಬೆಂಬಲವಾಗಿ ಇರ್ತೇವೆ ನಾವೆಲ್ಲರ ಒಂದಾಗಿ ನಿಮ್ಮ ನಾವು ಕಾಂಗ್ರೆಸ್ ಪಕ್ಷದ ಸಲುವಾಗಿ ದುಡಿಯುತ್ತೇವೆ ಅನ್ನುವಂತ ಮಾತನ್ನ ಈ ಸಮಯದಲ್ಲಿ ಹೇಳಲು ನಾನು ಬಯಸುತ್ತೇನೆ डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959599 और 8050828793। अल्पसंख्यात ग्राम पंचायती सदस्य ಒಕ್ಕೂಟ ವಿಜಯಪುರ ನಾನು ಚಾಂದ್ ಪಾಷಾ ಮಹಬೂಬ್ ಸಾಹ್ ಹವಾಲ್ದಾರ್ ಈ ಒಂದು ಒಕ್ಕೂಟದ ಕಾರ್ಯದರ್ಶಿನಾಗಿರುತ್ತೇನೆ ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರೇ ಮತ್ತು ಸದಸ್ಯರೇ ಮತ್ತು ಹಿರಿಯ ಮುಖಂಡರೇ ಕಾಂಗ್ರೆಸ್ ಪಕ್ಷದ ಪ್ರಭಾವಿಗಳೇ ಮಾಧ್ಯಮ ಮಿತ್ರರೇ ತಮಗೆ ಗೊತ್ತಿರುವಂಗ ಈ ಒಂದು ಇವತ್ತಿನ ಈ ಸಭೆಯ ಉದ್ದೇಶ ನಮ್ಮ ಮುಖ್ಯವಾದಂಥ ಉದ್ದೇಶ ಏನಪ್ಪ ಅಂತಂದ್ರೆ ಮಾಧ್ಯಮದವರಿಗೆ ಗೊತ್ತಿದೆ ನಮ್ಮ ಮುಸ್ಲಿಂ ಜನ ಯಾವ ರೀತಿ ನಾವು ವೋಟಿಂಗ್ ಮಾಡ್ತೀವಿ ಅಂತ ನೀವು ಕೂಡ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಒಂದು ವಲಯದಲ್ಲಿ ಹೋಗ್ತಾ ಇರ್ತೀರಿ ನಿಮಗೂ ಕೂಡ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ನಾವು ಯಾವತ್ತೂ ಮುಸ್ಲಿಂ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಶೇಕಡ 85-90% ಶೇಕಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತೀವಿ ಆದರೆ ನಮಗೆ ಇವತ್ತು ಈ ಸಭೆಯ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ನಮ್ಮ ಸಮಾಜಕ್ಕೆ ನಿನ್ನೆ ಆಗಿದಂತಹ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ 136 ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ವಿನ್ ಜಯಶಾಲಿಯಾಗಿದ್ದಾರೆ ಅದರಲ್ಲಿ 0.5% 80-90 ಶಾಸಕರನ್ನು ನಮ್ಮ ಮತಗಳು ನಾವು ನಿರ್ಣಾಯಕರಾಗಿದ್ದೇವೆ ತಮಗೆ ಗೊತ್ತಿರುವಂಥ ಮಾತು ಆದರೆ ನಮ್ಮ ಸಮಾಜದ 9 ಶಾಸಕರನ್ನು ಈ ಕರ್ನಾಟಕದಿಂದ ಜಯಶಾಲಿ ಆಗಿದ್ದಾರೆ ಆದರೆ ನಮಗೇನೆ ಮುಖ್ಯವಾಗಿ ಈ ಮಾಧ್ಯಮ ಮುಖಾಂತರ ನಾವು ರಾಷ್ಟ್ರಮಟ್ಟದಲ್ಲಿ ಇರುವಂತಹ ಕಾಂಗ್ರೆಸ್ ಮುಖಂಡರಿಗೂ ಮತ್ತು ರಾಜ್ಯ ಮಟ್ಟದಲ್ಲಿ ಇರುವಂತಹ ಕಾಂಗ್ರೆಸ್ ಮುಖಂಡರಿಗೆ ನಾವು ಇದು ಒಂದು ಸುದ್ದಿ ತಿಳಿಸ್ತಾ ಇದ್ದೀವಿ ತಾವು ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಜಯಶಾಲಿ ಆಗಿರುವಂತಹ ಶಾಸಕರ 9ರಲ್ಲಿ ಅವರಿಗೆ ಯಾರಿಗಾದರೂ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಇದು ನಮ್ಮ ಹಕ್ಕಿದೆ ನಾವು ಕೇಳುವಂತ ಇದು ಹಕ್ಕಿದೆ ಯಾಕಪ್ಪ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಇನ್ನುವರೆಗೆ ನಮ್ಮ ಮತಗಳು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಶೇಕಡ ಪರ್ಸೆಂಟೇಜ್ ಅನ್ನು ಕೊಡ್ತಾ ಇದ್ದೀವಿ ಆದರೆ ಇನ್ನೂ ತನಕ ನಮಗೆ ಯಾವುದೇ ಉಪಮುಖ್ಯಮಂತ್ರಿ ಸ್ಥಾನ ನೀಡಿಲ್ಲ ಆದರೆ ಈ ಸಾರಿ ನಮಗೆ ನಮ್ಮ ಹಕ್ಕು ಕೊಡಬೇಕು ನಮಗೆ ನಂಬಿಕೆ ಇದೆ ನಮ್ಮ ರಾಷ್ಟ್ರ ಮುಖಂಡರಲ್ಲೂ ಕೂಡ ನಮಗೆ ನಂಬಿಕೆ ಇದೆ ಮತ್ತು ನಮ್ಮ ರಾಜ್ಯ ಮುಖಂಡರಲ್ಲೂ ಕೂಡ ನಮಗೆ ನಂಬಿಕೆ ಇದೆ ನಮಗೆ ಈ ಸಾರಿ ನಮ್ಮ ಸಮಾಜಕ್ಕೆ ಅಲ್ಪಸಂಖ್ಯಾತರ ಸಮಾಜಕ್ಕೆ ವಿಶೇಷವಾಗಿ ನಮ್ಮ ಮುಸ್ಲಿಂ ಸಮಾಜಕ್ಕೆ ಒಂದು ಉಪಮುಖ್ಯಮಂತ್ರಿ ಕೊಡ್ತಾರೋ ಅನ್ನುವಂತ ಒಂದು ಭರವಸೆ ಕೂಡ ಇದೆ ನಾವು ಈ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಈಗ ಮತ್ತೊಂದು ವಿಷಯ ಹೇಳಬೇಕಾದ್ರೆ ಈ ನಮ್ಮ ಬಿಜಾಪುರ ಜಿಲ್ಲೆಯ ಮುಸ್ರಿಫ್ ಸರ್ ಅವರು ಕೂಡ ಎರಡು ಸಾರಿ ಇಲ್ಲಿ ನಗರ ಅದೇ ಸಿಟಿಯಲ್ಲಿ ಎರಡು ಸಾರಿ ಅವರು ಕೂಡ ಇಲ್ಲಿ ಕನ್ಸಕ್ಟ್ ಮಾಡಿದ್ದಾರೆ ಆದರೆ ಅಲ್ಪ ಮತದಿಂದ ಫಾಸ್ಟ್ ಸಾರಿನೂ ಕೂಡ 6-7 ಸಾವಿರ ಮತಗಳು ಈ ಸಾರಿನೂ ಕೂಡ 6-7 ಸಾವಿರ ಮತಗಳ ಇಷ್ಟೇ ಅಲ್ಪ ಮತದಿಂದ ಸೋತಿದ್ದಾರೆ ಅವರಿಗೆ ಕೂಡ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಅವರಿಗೆ ಕೂಡ ಏನಾರ ಒಂದು ಸ್ಥಾನಮಾನ ಕೊಟ್ಟು ಅವರಿಗೆ ಕೂಡ ನಮ್ಮ ಒಂದು ನಾಯಕನಾಗಿ ಮಾಡಬೇಕಂತ ನಿಮ್ಮ ಮುಖಾಂತರ ನಮ್ಮ ರಾಜ್ಯ ಮುಖಂಡರಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಈಗ ಹೆಚ್ಚಿನ ವಿಷಯಗಳು ಮಾತಾಡುವಂಥದ್ದು ಬೇಡ ನಾನು ವಿಶೇಷವಾಗಿ ಮಗದೊಮ್ಮೆ ನಿಮಗೆ ಮಾಧ್ಯಮದ ಮುಖಾಂತರ ತಿಳಿಸುವುದೇನು ನಮ್ಮ ರಾಜ್ಯ ಮುಖಂಡರಲ್ಲಿ ಅಂತಂದ್ರೆ ನಮಗೆ ನಮ್ಮ ಸಮಾಜದ 9 ಶಾಸಕರಲ್ಲಿ ಒಬ್ಬರನ್ನು ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಈ ಒಂದು ವೇದಿಕೆ ಮುಖಾಂತರ ನಾವು ವಿಶೇಷವಾಗಿ ನಿಮಗೆ ವಿನಂತಿ ಮಾಡುತ್ತೇವೆ ನಾವು ಮಾಡಿದಂತಹ ಸರ್ವೆ ಅಲ್ಲ ಇದು ಪ್ರಾಜೆಕ್ಟ್ ವೋಟ್ ಸ್ಕೇರ್ ಅನ್ನುವಂಥ ಒಂದು ಇದು ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಜಾತಿಯ ಲೆಕ್ಕಾಚಾರ ಒಂದು ಶೇರ್ ವೋಟಿಂಗ್ ಆಗಿದೆ ಅಂತಂದ್ರೆ ಲಿಂಗಾಯತ ಸಮಾಜದವರು 20% ಅನ್ನು ವೋಟ್ ಅನ್ನು ಹಾಕಿದ್ದಾರೆ ಅದೇ ರೀತಿ ಒಕ್ಕಲಿಗೆ ಸಮಾಜದವರು 24% ಕಾಂಗ್ರೆಸ್ಗೆ ವೋಟ್ ಕೊಟ್ಟಿದ್ದಾರೆ ಕುರುಬ ಸಮಾಜದವರು 63% ಕೊಟ್ಟಿದ್ದಾರೆ ಅತಿ ಹೆಚ್ಚು ಅಧಿಕ
ಅಂದರೆ 88% ಅನ್ನು ನಾವು ಮತ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದಿವಿ ಇದು ಒಂದು ದೊಡ್ಡದಾದಂತ ಒಂದು ಕೊಡುಗೆ ಉಡುಗೊರೆ ಅದಕ್ಕೆ ನಾವು ಈ ಒಂದು ವಿಶೇಷವಾಗಿ ನಮಗೆ ಒಂದು ಗಿಫ್ಟ್ ಅನ್ನು ಕೊಡಬೇಕು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಕೇಸಿ ಅವರಲ್ಲಿ ಮನವಿ ವಿನಂತಿಸುತ್ತೇವೆ ಸರ್ ನಮ್ಮಲ್ಲಿ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸುತ್ತಾ ಇದ್ದೀವಿ ಅವರು ಹಕ್ಕಿಗಾಗಿ ನಾವು ಅಲ್ಲ ನಾವು ಪ್ರತಿಪಾದಿಸುತ್ತಾ ಇದ್ದೀವಿ ನಾವು ಮುಂಬರುವ ದಿನಗಳಲ್ಲಿನೂ ಕಾಂಗ್ರೆಸ್ ಜೊತೆಗೆ ಇರ್ತೀವಿ ನಮಗೆ ನಮ್ಮ ಹಕ್ಕನ್ನು ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ ಕೊಡದೆ ಇದ್ದರೆ ನಾವು ಮತ್ತೆ ಎಲ್ಲ ಸಮಾಜ ಬಾಂಧವರು ಕೂಡಿ ವಿಚಾರ ಮಾಡ್ತೀವಿ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮತ್ತೆ ವಿಚಾರ ಮಂಡಲದಲ್ಲಿ ಹೋದ ಸಾರಿ ನೀವು ನೋಡಿದಿರಿ ಮಾಧ್ಯಮದವರು ಇಬ್ರು ಮೂರು ನಾಲ್ಕು ಜನ ಅಂತರೂ ಇದ್ದೇ ಇರ್ತಾರ ಅದರಲ್ಲಿ ಏನು ನಮಗೆ ಡೌಟ್ ಇಲ್ಲ ಯಾವುದೂ ಸಂಶಯ ಇಲ್ಲ ಆದ್ರೆ ನಮಗೆ ಸ್ಥಾನ ಬೇಕಾಗಿದ್ದು ಅದು ಬಿಟ್ಟು ಅದು ಹೊರತುಪಡಿಸಿ ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಮುಖ್ಯವಾಗಿ ವಿಶೇಷವಾಗಿ ಹಿರಿಯರು ಈಗ 9 ಶಾಸಕರಲ್ಲಿ 7 ಶಾಸಕರು ಮತ್ತೆ ರಿಪೀಟ್ ಆಗಿ ಅಗೇನ್ ಆಗಿ ಅವರು ಏನ್ ಮಾಡಿದ್ದಾರೆ ಜಯಶಾಲಿ ಆಗಿದ್ದಾರೆ ಆ 7ರಲ್ಲಿ ಯಾರಿಗಾದರೂ ಕೊಡಬಹುದು ಅದರಲ್ಲಿನೂ ಕೂಡ ಅವರು ಸರ್ಕಾರದ ಒಂದು ಅಭಿಪ್ರಾಯದಂತೆ ವಿಶೇಷವಾಗಿ ಅದರಲ್ಲಿ ಕೂಡ ಯಾರಿಗಾದರೂ ಕೊಟ್ಟರು ನಮಗೆ ಏನು ಇದು ಇಲ್ಲ ಅಭ್ಯಂತರ ಇಲ್ಲ ಸರ್ ಆ ವಿಷಯ ಮಾತಾಡೋದು ಬೇಡ ಈಗ ವೇದಿಕೆ ಅದು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮದೇ ಆದ ಒಂದು ಕೊಡುಗೆಯನ್ನು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಇಲ್ಲಿ ಮತಗಳ ವಿಕೇಂದ್ರೀಕರಣ ಆಗಿರೋ ಒಂದು ನಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದೀವಿ ನಾವು ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಇದು ನಗರ ಪ್ರದೇಶವಾಗಿರುವ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಯಾವುದೇ ರೀತಿಯ ಪಾತ್ರ ಇಲ್ಲ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಬರಂಗಿಲ್ಲ ಇಲ್ಲಿ ನಗರ ಈ ಮಹಾನಗರ ಪಾಲಿಕೆ ಸದಸ್ಯರ ಕಂಟ್ರೋಲ್ ಆಗ್ಬೋದಾಗಿತ್ತು ಮಾಡ್ಬೋದಾಗಿತ್ತು ಬಟ್ ಅವ್ರು ಏನಾಗಿದೆ ಗೊತ್ತಾಗ್ತಾ ಇಲ್ಲ ಶಾಸಕರು ಓಪನ್ ಆಗಿ ಮುಸ್ಲಿಮರ ಮತಗಳು ಬೇಡ ಎಂಬುವ ಹೇಳುವ ಉದ್ದೇಶ ಹಿಂದೆ ಒಂದು ಕುತಂತ್ರ ಇದೆ ನಾನು ನೈಜವಾಗಿ ಕಂಡಂತ ಘಟನೆಗಳನ್ನು ಸಿದ್ದಿಸಿರಿ ಬ್ಯಾಂಕಿನ ಯಾರು ನೌಕರದಾರಿದಾರೋ ತಮ್ಮ ತಮ್ಮ ಗ್ರಾಮಗಳಲ್ಲಿ ಅವರು ಮತ ಹಾಕದೇ ಇರುವುದು ಇದಕ್ಕೆ ಮೂಲ ಕಾರಣ ಇದು ಮತ್ತು ಇದು ಚುನಾವಣೆ ಆಯೋಗವನ್ನು ಇದು ಪರಿಶೀಲನೆ ಮಾಡಬೇಕು ಇದು ಮುಂದೆ ನಡೆಯುವ ನಾವು ಕಾನೂನು ಹತ್ರ ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಾನು ಪರೀಕ್ಷೆ ಮಾಡಿದ್ದೀನಿ ನೈಜವಾಗಿ ಪರೀಕ್ಷೆ ಮಾಡಿದ್ದೀನಿ ಯಾಕಂದ್ರೆ ನಮ್ಮ ಆತ್ಮೀಯರಿದ್ದವರು ಸಿದ್ದಶ್ರೀ ಬ್ಯಾಂಕ್ನಲ್ಲಿ ಕೆಲಸ ಮಾಡುವವರು ಗ್ರಾಮೀಣದವರು ಇದ್ದವರು ನಮ್ಮಲ್ಲಿ ನಾನು ಅವರಿಂದ ನಾನು ಕಳಿಸಿದ್ದೀನಿ ಪರ್ಸನಲ್ ಆಗಿ ಕಳಿಸಿದ್ದೀನಿ ಅವರಿಗೆ ಐಡಿ ನಿಮ್ಮ ಓಟು ನನ್ನ ಬೂತದಲ್ಲಿದೆ ಬಂದು ಓಟ್ ಹಾಕಿ ಅಂತ ಹೇಳಿ ನಾನು ಅವರಿಂದ ಪರ್ಸನಲ್ ಆಗಿ ಕಳಿಸಿದ್ರೆ ಅವ್ರು ನನ್ನ ವಾರ್ಡಲ್ಲಿ ಅಥವಾ ನನ್ನ ಬೂತದಲ್ಲಿ ಬಂದು ಓಟ್ ಹಾಕಿದಂದ್ರೆ ಅವರ ಮತ ಏನಾಯ್ತು ಅವರು ಶಿಕ್ಷಣವಂತರು ಪರಿಜ್ಞಾನವಂತರು ಇವತ್ತು ತಮ್ಮ ಶಾಸಕರ ಬಂದು ಏನಪ್ಪ ಅಂದ್ರೆ ಇಲ್ಲಿ ಚುನಾವಣೆ ಮಾಡಲಿಕ್ಕೆ ಮುಂದಾಳತ್ವ ವಹಿಸಿ ವಾರ್ಡ್ ವಾರ್ಡ್ಗಳಲ್ಲಿ ಡೂಪ್ಲಿಕೇಟ್ ಓಟ್ಗಳನ್ನು ಹಾಕಿಸುವವರ ಮತಗಳು ಎಲ್ಲಿ ಮಾಯವಾದವು ಎಂಬುದನ್ನು ನಾವು ಇವತ್ತು ಆಲೋಚನೆ ಮಾಡಬೇಕಿದೆ ಕಾಂಗ್ರೆಸ್ ಸರ್ಕಾರ ಮೊಟ್ಟ ಮೊದಲು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನಗರದಲ್ಲಿ ಹೀನಾಯವಾಗಿ ಸೋಲಿಗೆ ಇದು ಕಾಣಬಲ್ಲ ಇದು ಹೀನಾಯಕ್ಕೆ ಸೋಲಲ್ಲ ಇದು ನಮ್ಮ ಜಯ ಇದು ಕಾಂಗ್ರೆಸ್ನ ಜಯವೂ ಹೌದು ಮತ್ತು ಏನಪ್ಪ ಅಂದ್ರೆ ಇದು ಕುತಂತ್ರದಿಂದ ಒಂದು ಏನಪ್ಪ ಅಂದ್ರೆ ಅವರ ಬಿಜೆಪಿ ಜಯ ಹೌದು ಅದಕ್ಕೆ ಅವರು ಮೊದಲು ಹೇಳ್ತಾ ಇದ್ರು ನಮ್ಮ ಜನ ಹೇಗೆಪ್ಪ ಅಂತಂದ್ರೆ ಅದು ಬೇರೆ ಆಲೋಚನೆ ಮಾಡಿ ಆ ಮತಗಳನ್ನ ಕ್ರೋಢೀಕರಣ ಮಾಡಲಿಕ್ಕೆ ಒತ್ತಾಯ ಮಾಡಿ ಎಲ್ಲವೂ ಒಗ್ಗೂಡಿಸಿ ಇವತ್ತು ಒಂದು ಶಕ್ತಿ ತೋರಿಸಿದ್ದಾರೆ ಹೋದ ಒಂದು 2018 ಮತಗಳಿಗಿಂತ ಅಧಿಕವಾಗಿ ಮತಗಳನ್ನು ಈ 2023 ತೆಗೆದುಕೊಂಡು ಒಂದು ಇತಿಹಾಸ ಸೋಲುಂಡವಂತಹ ಒಂದು ಅಭ್ಯರ್ಥಿ ಅಧಿಕವಾದ ಮತಗಳನ್ನು ತೆಗೆದುಕೊಂಡು ಇದು ನಿಜಕ್ಕೂ ಜಯ ನಮ್ಮದು ಸರಿ ನಿಮ್ಮ ಪ್ರಶ್ನೆಗೆ ಆಯ್ತು ನೀವು ಇದ್ರು ಹೇಳಿದ್ರಿ ನನ್ನ ಪ್ರಶ್ನೆ ಬರಲಿಲ್ಲ ಇಲ್ಲಿ ಶಾಸಕರು ಹೇಳ್ತಾರೆ ಮುಸ್ಲಿಂ ಮತಗಳು ಬೇಡ ಅಂತ ಇಲ್ಲಿವರೆಗೆ ಮುಸ್ಲಿಂ ಮತಗಳು ಬೇಡ ಅಂತಂದ ಮೇಲೆ ನೀವು ಒಬ್ಬರೂ ಕೂಡ ನಿಮ್ಮ ನಾಯಕರುಗಳಿಗೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಅಭಿಪ್ರಾಯ ಸಂಗ್ರಹ ಮಾಡಿ ಒಂದು ಪತ್ರಿಕಾಗೋಷ್ಠಿ ಕರೆದು ನಮ್ಮ ಮತಗಳನ್ನು ಬೇಡ ಅಂತ ಒಂದು ಸಮುದಾಯದ ಶಾಸಕರು ಹೇಳ್ತಾ ಇದ್ದಾರೆ ನಾವು ಹಾಕೋರು ಬೇಡ ಅಂತಕ್ಕಂಥ ಪ್ರಶ್ನೆ ನೀವು ಯಾರು ಯಾಕೆ ಕೇಳಿಲ್ಲ ಇಲ್ಲ ಅದನ್ನ ಈಗಾಗಲೇ ಮಾಡಿದ್ದಾರೆ ನಮ್ಮ ಹಿರಿಯರಲ್ಲಿ ಮಾಡಿದ್ದಾರೆ ಇದೇ ವೇದಿಕೆಯಲ್ಲಿ ಎಂಸಿ ಉಲ್ಲಾ ಅವರು ಮುಸ್ಲಿಂ ಒಕ್ಕೂಟದ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ಹಿರಿಯ ಮಕ್ಕಳು ಮುಸ್ಲಿಂ ಮುಖಂಡರು ದಯವಿಟ್ಟು ನಾವು ಪ್ರಶ್ನೆ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ